ಈ ಥರ ಇದೆ. ಈಗ ನಾನೇ ನೋಡಿ ಕನ್ನಡದಲ್ಲಿ ಮಾತಾಡೋಕ್ಕೆ ಕೂಡ್ತಾ ಇದ್ದೀನಿ. ನಮಗೆಲ್ಲ ಇಂಗ್ಲೀಷ್ ಎಜುಕೇಷನ್ ಆಗೋಯ್ತು, ಬರೀ ಎ ಪ್ಲಸ್ ಬಿ ಅಂದರೆ ಸಿ ಅಷ್ಟೇ ನಮ್ಗೆ ಗೊತ್ತು, 2+2 ಅಂದರೆ 4 ಅಷ್ಟೇ ಗೊತ್ತು ನಮಗೆ. ಅದಕ್ಕೆ ಮೇಲೆ ಏನಾದರೂ ಯೋಚಿಸಿದ್ರೆ ಇದೆಲ್ಲ ಮುಟ್ಟಾಳ್ತಾನ ಅಂತ ಹೇಳ್ಬೋದು. ಮುಖ್ಯವಾದ ಏನಂದರೆ ಈ ಜೀವ ಅನ್ನೋದು ನಿಮಗೆ ಡಾಕ್ಟ್ರು ಚೆಕ್ ಮಾಡ್ಬೋದು, ನಿಮ್ಮ ಲಿವರ್ ಹೆಂಗಿದೆ, ಕಿಡ್ನಿ ಹೆಂಗಿದೆ ಎಲ್ಲ ಹೇಳ್ಬೋದು. ನಿಮ್ಮ ಜೀವ ಹೇಗಿದೆ ಅಂತ ಹೇಳಲಿಕ್ಕೆ ಆಗಲ್ಲ ಯಾರಿಗೂ. ಆರೋಗ್ಯವಾಗಿದ್ರೂ ಎಲ್ಲ ಸ್ಕ್ಯಾನ್ ಮಾಡಿದ್ರು ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು, ಮನುಷ್ಯ ಸುಖ ಇಲ್ಲದೆ ಇದ್ದಾನ ಇದ್ದಾನ ಇಲ್ವ? ಭಾಳಷ್ಟು ಮನುಷ್ಯ ಇದ್ದಾರ ಇಲ್ವ? ಎಲ್ಲ ಲಿವರು ಹಾರ್ಟು ಕಿಡ್ನಿ ಎಲ್ಲ ಚೆನ್ನಾಗೇ ಇದೆ, ಆದರೆ ಸುಖ ಇಲ್ಲ ಅವನಿಗೆ. ಯಾಕಂದರೆ ಜೀವ ಸರಿಯಾಗಿಲ್ಲ. ಅದು ಸರಿಯಾಗಿ ಇಟ್ಕೊಳ್ಳೋದು ಹೇಗೆ? ಒಂದು 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 ಲೈಕ್ ವಾಟ್ ಯು ಸೇ, ಒಂದು ಒಂದು ಫುಲ್ನೆಸ್, ಒಂದು ಫುಲ್ಫಿಲ್ಮೆಂಟಿಗೆ ಬರೋದು ತೊಗೊಂಬರೋದು ಹೇಗೆ ಅನ್ನೋದು ಈ ನಾಗರಿಕತೆಯಲ್ಲಿ ಎಲ್ಲದಕ್ಕೂ ಮುಖ್ಯವಾಗುತ್ತೆ. ಅನ್ನೋದಕ್ಕೆಂದರೆ ಏನೇ ಇದ್ದರೂ ಸರಿ ನಮ್ಮ ಹತ್ರ ಒಂದು ಒಂದು ಫುಲ್ನೆಸ್ ಇಲ್ಲದೇ ಇರೋಕ್ಕೆ ಸಾಧ್ಯ ಇದೆ. ಅರಮನೆಯಲ್ಲಿದ್ದು ಇದು ಏನು ಸುಯಿಸೈಡ್ ಮಾಡ್ಕೋತಾರೆ ಇದ್ರ ಈ ಥರ ಇಲ್ವ? ಇವ ಕಳೆದ ವರ್ಷದಲ್ಲಿ ಸುಮಾರು 108,000 ಜನ ಅಮೇರಿಕಾದಲ್ಲಿ ಸುಯಿಸೈಡ್ ಮಾಡಿ, ಇಲ್ಲಿಂದ ವೀಸಾ ಕೊಟ್ಟರೆ 1/2 ಜನ ಈಜು ಹುಡ್ಕೊಂಡು ಹೋಗ್ಬಿಡ್ತಾರೆ, ಹೋಗ್ಬಿಡ್ತಾರ ಇಲ್ಲ. ಈಗ ಎಲ್ಲ ನೋಡಿ ಆ ಡಾಂಕಿ ಫ್ಲೈಟ್ಸಲ್ಲಿ ಹೋಗಿ ಅಲ್ಲಿ ಎಲ್ಲೋ ಸೌತ್ ಅಮೇರಿಕಾದಲ್ಲಿ ಬಿದ್ದು ಅಲ್ಲಿಂದ ನಡ್ಕೊಂಡು ಹೋಗಿ ಅಮೇರಿಕಾಗೆ ಹೋಗಬೇಕು ಅಂತ ನೋಡ್ತಾ ಇದ್ದಾರೆ. ಅಲ್ಲಿ ನೋಡಿದ್ರೆ 100,000+ ಜನ ಒಂದು ವರ್ಷದಲ್ಲಿ ಸುಯಿಸೈಡ್ ಮಾಡ್ಕೋತಾ ಇದ್ದಾರೆ. ಯಾಕೆಂದರೆ ಏನೇ ಇದ್ದರೂ ಸರಿ ಜೀವ ಸುಖವಾಗಿಲ್ಲ ಅಂದರೆ ಮನುಷ್ಯನ ಬಾಳಕ್ಕಾಗದು. ಆದ್ದರಿಂದ ಈ ಆಧ್ಯಾತ್ಮಿಕ ಅನ್ನೋದು ಅಷ್ಟು ಮುಖ್ಯವಾದ್ದು. ಇದು ಸ್ವಲ್ಪ ನಮಗೆ ಈ ಕಳೆದ ಒಂದು 200 ವರ್ಷದಲ್ಲಿ ಈ ಆಧ್ಯಾತ್ಮಿಕಕ್ಕೆ ಸರಿಯಾದ ಒಂದು ಫೌಂಡೇಶನ್ ಇಲ್ಲದೇ ಅದು ಒಂದು ಒಳ್ಳೆ ರೂಪದಲ್ಲಿ ಕೊಡ್ದೇ ಅದೇನೋ ಒಂದು ರಿಚುವಲ್ ಆಗಿ ಏನೋ ಒಂದು ಮೂಢನಂಬಿಕೆ ಆಗಿ ಅದು ಆಗ್ಬಿಡ್ತು. ಯಾಕೆಂದರೆ ಅದು ಸರಿಯಾಗಿ ಹೇಳ್ಕೊಡೋರು ಯಾರು ಇಲ್ಲದೆ ಹೋಯಿತು. ಈಗ ಮತ್ತೆ ಅದಕ್ಕೊಂದು ಪುನರ್ಜನ್ಮ ಬರ್ತಾ ಇದೆ. ಈ ಒಂದು ಉದ್ದೇಶದಲ್ಲಿ ಇವತ್ತು ನಾವು ಈ ನಂದಿ ಮತ್ತು ಈ ಶೂಲ ಮಹಾಶೂಲ ಅನ್ನೋದು ಎರಡು ನಾವು ಕಾನ್ಸಂಟ್ರೇಟ್ ಮಾಡಿದ್ದೀವಿ.